ಇನ್ನು ಉಡುಪಿಯ ಟಿವಿಎಸ್ ಶೋರೂಮ್ನಲ್ಲಿ ಧ್ಯಾನ ಗಣೇಶ ಪ್ರತ್ಯಕ್ಷನಾಗಿದ್ದಾನೆ. 12 ಅಡಿ ಎತ್ತರದ 6 ಅಡಿ ಅಗಲದ ಧ್ಯಾನಗಳಿಂದ ಮಾಡಿದ ಗಣಪತಿ, ಧಾನ್ಯಗಳಿಂದ ಮಾಡಿದಂಥ ಗಣಪತಿ ಈಗ ಎಲ್ಲರ ಕುತೂಹಲದ ಕೇಂದ್ರಬಿಂದು. ಶ್ರೀನಾಥ್ ಮಣಿಪಾಲ ಮತ್ತು ರವಿ ಹರೆಬೆಟ್ಟು ಇಬ್ಬರು ಕಲಾವಿದರು ಸೇರಿ ಕಲಾಕೃತಿಯನ್ನು ರಚಿಸಿದ್ದು, 20 ಕೆಜಿ ಧಾನ್ಯಗಳನ್ನು ಉಪಯೋಗಿಸಿಕೊಂಡು ಈ ಗಣೇಶನನ್ನು ಸೃಷ್ಟಿ ಮಾಡಲಾಗಿದೆ. ಇನ್ನು ರಾಯಚೂರಿನಲ್ಲಿ ತೀವ್ರ ಬರ ನೀಗಿಸಿ ನಾಡಿನಲ್ಲಿ ಸಮೃದ್ಧಿ ಬರಲಿ ಅನ್ನೋ ಉದ್ದೇಶದಿಂದ ನವಧಾನ್ಯಗಳಿಂದ ಬೃಹತ್ತಾದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಮೂರ್ತಿಯನ್ನು ತಯಾರಿಸಿದ್ದು ಮುಸ್ಲಿಂ ವ್ಯಕ್ತಿಯಾಗಿದ್ದು, ತೀನ್ ಕಂದಿಲು ಬಳಿಯ ಕಲ್ಲಾನಿಯ ಮೇಲೆ ಗಜಾನನ ಸಮಿತಿಯಿಂದ 37 ಅಡಿ ಎತ್ತರದ ನವಧಾನ್ಯಗಳ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. ಗಣಪನನ್ನು ನೋಡೋದಕ್ಕೆ ಭಕ್ತ ಸಮೂಹವೇ ಹರಿದು ಬಂತು.